ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗ್ರೀಕ್ ರೋಮನ್ ಇತಿಹಾಸವನ್ನು ಗಮನಿಸೋಣ. ಗ್ರೀಕ್ ರೋಮನ್ ಇತಿಹಾಸ ರಚನೆ. ಇತಿಹಾಸಕ್ಕೆ ಒಂದು ನಿರ್ದಿಷ್ಟವಾದಂತಹ ರೂಪರೇಷವನ್ನು ಮೊದಲಿಗೆ ಕೊಟ್ಟವರು ಪಾಶ್ಚಾತ್ಯರು, ಅಂದರೆ ಯುರೋಪಿಯನ್ನರು. ಪಾಶ್ಚಾತ್ಯ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹುಟ್ಟು ಹಾಕಿದವರು ಗ್ರೀಕರೇ ಆಗಿದ್ದಾರೆ. ಸಂಸ್ಕೃತಿ ಮತ್ತು ನಾಗರಿಕತೆಗಳ ಇತಿಹಾಸ ರಚನೆಗೆ ತೊಡಗಿದ್ದವರಲ್ಲಿ ಗ್ರೀಕರೇ ಮೊದಲಿಗರಾಗಿದ್ದು ಅದನ್ನು ಬೆಳೆಸಿಕೊಂಡು ಬಂದವರು ಮಾತ್ರ ರೋಮಿನ ಇತಿಹಾಸಕಾರರು ಎಂದು ಹೇಳಲಾಗಿದೆ. ನಂತರ ಅದನ್ನು ಪುನರ್ರಚಿಸಿ ವಿಸ್ತಾರವಾದಂತಹ ನೆಲೆಗಟ್ಟನ್ನು ಬೆಳೆಸಿಕೊಟ್ಟವರು ಚರ್ಚಿನ ಇತಿಹಾಸಕಾರರು. ಗ್ರೀಕ್ ಇತಿಹಾಸ ರಚನೆ. ಗ್ರೀಕ್ ನಗರ ರಾಜ್ಯವನ್ನು ಇತಿಹಾಸ ರಚನೆಯ ತೊಟ್ಟಿಲು ಎಂದು ಕರೆಯಲಾಗಿದೆ. ಗ್ರೀಕ್ ನಗರ ರಾಜ್ಯಗಳಲ್ಲಿ ಶ್ರೀಮಂತವಾಗಿದ್ದಂತಹ ಅಥೆನ್ಸ್, ಸ್ಪಾರ್ಟಾ, ಮಿಲೆಟಾಸ್ ಮೊದಲಾದ ನಗರಗಳು ಇತಿಹಾಸ, ಸಾಹಿತ್ಯ ಮತ್ತು ವಿಜ್ಞಾನ ವಿಷಯಗಳ ಬೆಳವಣಿಗೆಯ ಜೊತೆಗೆ ಇತಿಹಾಸ ರಚನೆಗೂ ಪ್ರೋತ್ಸಾಹವನ್ನು ನೀಡಿದಂತಹ ನಗರಗಳಾಗಿವೆ. ಆರಂಭಿಕ ಗ್ರೀಕರು ಇತಿಹಾಸವನ್ನು ಪದ್ಯ ರೂಪದಲ್ಲಿ ಬರಿತಾ ಇದ್ರು. ಅಂತಹ ಇತಿಹಾಸಕಾರರನ್ನು ಎಪಿಕ್ ಪೋಯಟ್ಸ್ ಅಥವಾ ಮಹಾಕಾವ್ಯ ರಚನಾಕಾರರು ಎಂದು ಕರೆಯಲಾಗ್ತಾ ಇತ್ತು. ಆರಂಭಿಕ ಗ್ರೀಕ್ ಇತಿಹಾಸ ರಚನೆಕಾರರಲ್ಲಿ ಹೂಮರನು ಅಗ್ರಗಣ್ಯನಾಗಿದ್ದಾನೆ. ಇವನ ಪ್ರಸಿದ್ಧ ಕೃತಿಗಳು ಎಂದರೆ ಈಲಿಯಡ್ ಮತ್ತು ಓಡಿಸಿ ಎಂಬ ಮಹಾಕಾವ್ಯಗಳು. ಈತನ ನಂತರ ಹಿಸಿಯಡನು ಥಿಯೋಗನಿ ಮತ್ತು ವರ್ಕ್ಸ್ ಆ್ಯಂಡ್ ಡೇಸ್ ಎಂಬ ಪುರಾಣಗಳನ್ನು ರಚಿಸಿದಂತಹ ವ್ಯಕ್ತಿಯಾಗಿದ್ದಾನೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಡಯೋನಿಸಸ್ ಎಂಬುವವನು 5 ಸಂಪುಟಗಳಲ್ಲಿ ಪರ್ಸಿಕ್ ಎಂಬ ಕೃತಿಯನ್ನು ರಚಿಸಿದ. ಇದು ಗ್ರೀಕ್ ಮತ್ತು ಪರ್ಷಿಯಾದ ಇತಿಹಾಸವನ್ನು ಒಳಗೊಂಡಂತಹ ಇತಿಹಾಸದ ಕೃತಿಯಾಗಿದೆ. ನಂತರ ಚಾರನ್ ಎಂಬುವವನು ಹಿಸ್ಟ್ರಿ ಆಫ್ ಗ್ರೀಸ್ ಮತ್ತು ಹಿಸ್ಟ್ರಿ ಆಫ್ ಪರ್ಷಿಯನ್ ಎಂಬ ಗ್ರಂಥಗಳನ್ನು ರಚಿಸಿದಂತಹ ವ್ಯಕ್ತಿ. ಕಾರ್ಡಸ್ ಎಂಬುವವನು ಮಿಲಿಟಸ್ ಎಂಬ ನಗರದ ಇತಿಹಾಸವನ್ನು ಹಾಗೂ ಯೂಜಿಯನ್ ಎಂಬುವವನು ಸೋಮೋ ಎಂಬ ನಗರದ ಇತಿಹಾಸವನ್ನು ರಚನೆ ಮಾಡಿದಂತಹ ವ್ಯಕ್ತಿ. ಕ್ರಿಸ್ತಪೂರ್ವ 450ರಲ್ಲಿ ಹೆಕೆಟಿಯಸ್ ಎಂಬುವವನು ಹಿಸ್ಟೋರಿಯಾ, ಸರ್ಕ್ಯೂಟ್ ಆಫ್ ದಿ ಅರ್ಥ್, ಟ್ರಾವೆಲರ್ಸ್ ಅರೌಂಡ್ ದಿ ವರ್ಲ್ಡ್ ಮತ್ತು ಲೋಕಲ್ ಜೀನಿಯಾಲಜಿ ಎಂಬ ಕೃತಿಗಳನ್ನು ರಚನೆ ಮಾಡಿದ. ಈ ಕೃತಿಗಳಲ್ಲಿ ಈಜಿಪ್ಟ್, ಗ್ರೀಕ್ ಮತ್ತು ಪರ್ಷಿಯನ್ನರ ಜನಜೀವನವನ್ನು ವಿವರಿಸಲಾಗಿದೆ. ಕೆಲವು ಪ್ರಸಿದ್ಧ ಗ್ರೀಕ್ ಇತಿಹಾಸಕಾರರು. ಮೊದಲನೇದಾಗಿ ಹೆರೋಡೋಟಸ್. ಕ್ರಿಸ್ತಪೂರ್ವ 484ರಿಂದ 424. ಈ ಹೆರೋಡೋಟಸನು ಏಷ್ಯಾ ಖಂಡದ ಮೈನರ್ ಎಂಬ ಪ್ರಾಂತದ ಪಶ್ಚಿಮ ಕರಾವಳಿಯ ಹಾಲಿ ಕಾರ್ನಸಸ್ ಎಂಬಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸಿದ. ಹೆರೋಡೋಟಸನು ಕೆಲವು ದಿನಗಳ ಕಾಲ ಬ್ಯಾಬಿಲಾನ್, ಪರ್ಷಿಯಾ, ಇಂಡಿಯಾ, ಈಜಿಪ್ಟ್, ಇಟಲಿಗಳಲ್ಲಿ ವ್ಯಾಪಕವಾಗಿ ಸಂಚಾರ ಮಾಡಿ ಅಪಾರ ಅನುಭವವನ್ನು ಪಡೆದುಕೊಂಡ. ಈ ಅನುಭವದ ಆಧಾರದ ಮೇಲೆ ಹಿಸ್ಟೋರೀಸ್ ಎಂಬ ಕೃತಿಯನ್ನು ರಚನೆ ಮಾಡಿದ. ಈ ಕೃತಿಯು ಗ್ರೀಕ್ ಮತ್ತು ಪರ್ಷಿಯನ್ ಕದನಗಳು ಜೊತೆಗೆ ಅಲ್ಲಿನ ನೆರೆಹೊರೆಯ ರಾಷ್ಟ್ರಗಳ ಜನಜೀವನವನ್ನು ವಿವರಿಸುವಂತಹ ಕೃತಿಯಾಗಿದೆ. ಈ ಹಿಸ್ಟೋರಿಯಾ ಕೃತಿಯು ಸುಮಾರು 600 ಸಂಪುಟವನ್ನು ಒಳಗೊಂಡಂತಹ ಒಂದು ಐತಿಹಾಸಿಕ ಕೃತಿಯಾಗಿದೆ. ಮತ್ತೊಬ್ಬ ಗ್ರೀಕ್ ಇತಿಹಾಸಕಾರ ಥೂಸಿಡೈಡಸ್. ಕ್ರಿಸ್ತಪೂರ್ವ 471ರಿಂದ 399. ಗ್ರೀಕಿನ ಇತಿಹಾಸಕಾರರಲ್ಲಿ ಥೂಸಿಡೈಡಸನು ಒಬ್ಬ ಪ್ರಸಿದ್ಧ ಇತಿಹಾಸಕಾರನಾಗಿದ್ದಾನೆ. ಅಥೆನ್ಸಿನ ಚಿನ್ನದ ಗಣಿಯ ಮಾಲೀಕನ ಮಗನಾಗಿ ಜನಿಸಿದಂತಹ ಈ ಥೂಸಿಡೈಡಸನು ಬಾಲ್ಯದಲ್ಲಿ ಹೂಮರ್ನ ಮಹಾಕಾವ್ಯಗಳು ಹಾಗೂ ಹೆರೋಡೋಟಸನ ಕೃತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಇತಿಹಾಸದ ಬಗ್ಗೆ ಒಲವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ. ಈ ಥೂಸಿಡೈಡಸನು ತನ್ನ 36ನೇ ವಯಸ್ಸಿನಲ್ಲಿ ಫಿಲೋಫೋನೇಸಿಯನ್ ಎಂಬ ಇತಿಹಾಸ ಕೃತಿಯನ್ನು
ರಚನೆ ಮಾಡಿದ. ಈತನ ಕೃತಿಯು ಮನೋರಂಜನಾದಾಯಕವಾಗಿರದೆ ಅದು ದಾಖಲೆಗಳು, ಸಂಭಾಷಣೆಗಳು, ಸಾಕ್ಷಿಗಳು ಮೊದಲಾದ ಅಂಶಗಳಿಂದ ತುಂಬಿ ಹೋಗಿತ್ತು. ಆದ್ದರಿಂದಲೇ ಥೂಸಿಡೈಡಸನ ಫಾದರ್ ಆಫ್ ದಿ ಸೈಂಟಿಫಿಕ್ ಹಿಸ್ಟ್ರಿ ಎಂದು ಕರೆಯಲಾಗಿದೆ. ಮತ್ತೊಬ್ಬ ಗ್ರೀಕ್ ಇತಿಹಾಸಕಾರ ಜೆನೋಫನ್ ಕ್ರಿಸ್ತಪೂರ್ವ 445-355 ಅಥೆನ್ಸ್ ನಗರದ ಜೆನೋಫನನು ಆರಂಭದಲ್ಲಿ ಒಬ್ಬ ಸೈನಿಕನಾಗಿದ್ದು ಪರ್ಷಿಯಾ, ಕುರ್ದಿಸ್ತಾನ್, ಏಷ್ಯಾದ ಮೈನರ್ಗಳಲ್ಲಿ ಸೇನಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ. ಈತನ ಕೆಲವು ಪ್ರಸಿದ್ಧ ಕೃತಿಗಳು ಇಂತಿವೆ: 1. ಅನ್ನುಬಾಸಿಸ್, 2. ಹೆಲನಿಕ್, 3. ಮೆಮರಿ ಬಿಯಲ್, 4. ವೈಕೋನಾಮಿಕಸ್, 5. ಸೈಕೋಪೀಡಿಯಾ ಮತ್ತು ಮುಂತಾದ ಗ್ರಂಥಗಳು. ಮತ್ತೊಬ್ಬ ಪ್ರಸಿದ್ಧ ಗ್ರೀಕ್ ಇತಿಹಾಸಕಾರ ಫೋಲಿಬಿಯಸ್ ಕ್ರಿಸ್ತಪೂರ್ವ 202-120 ಅಥೆನ್ಸಿನವನಾದಂತಹ ಫೋಲಿಬಿಯಸ್ ಕೂಡ ಒಬ್ಬ ಪ್ರಸಿದ್ಧ ಇತಿಹಾಸಕಾರನಾಗಿದ್ದಾನೆ. ಈತ ರೋಮನ್ ಸಾಮ್ರಾಜ್ಯದ ಕುರಿತು 40 ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಈತನ ಕೃತಿಯಲ್ಲಿ ರೋಮನ್ ಸಾಮ್ರಾಜ್ಯದ ವಿವಿಧ ಜನಾಂಗ, ಭಾಷೆ, ವಿವಿಧ ಪ್ರದೇಶಗಳ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ವಿವರಿಸುತ್ತಾನೆ. ರೋಮಿನ ಇತಿಹಾಸ. ರೋಮ್ನ ಇತಿಹಾಸ ರಚನೆ. ಕೆಲವು ಪ್ರಮುಖ ರೋಮ್ ಇತಿಹಾಸಕಾರರು: ಮೊದಲನೆಯದಾಗಿ ಫೇಬಿಯಸ್. ಈ ಫೇಬಿಯಸ್ಅನ್ನು ರೋಮಿನ ಪ್ರಸಿದ್ಧ ಇತಿಹಾಸಕಾರನಾಗಿದ್ದು ಈತನ ಪೂರ್ಣ ಹೆಸರು ಫೇಬಿಯಸ್ ವಿಕ್ಟರ್ ಆಗಿತ್ತು. ಈ ಫೇಬಿಯಸ್ ವಿಕ್ಟರ್ನನ್ನು ರೋಮ್ ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ. ಈತನ ಪ್ರಸಿದ್ಧ ಕೃತಿ ಹಿಸ್ಟ್ರಿ ಆಫ್ ದಿ ರೋಮ್. ಇದು ಕ್ರಿಸ್ತಪೂರ್ವ 202 ರಚಿತವಾದಂತಹ ಕೃತಿಯಾಗಿದ್ದು ಇದು ಗ್ರೀಕ್ ಭಾಷೆಯನ್ನು ಒಳಗೊಂಡಂತಹ ಕೃತಿಯಾಗಿದೆ. ಮತ್ತೊಬ್ಬ ರೋಮ್ ಇತಿಹಾಸಕಾರ ಮಾರ್ಕಸ್ ಕ್ಯಾಟೋ ಕ್ರಿಸ್ತಪೂರ್ವ 239-149. ಈ ಮಾರ್ಕಸ್ ಕ್ಯಾಟೋನು ಪ್ರಥಮ ಬಾರಿಗೆ ರೋಮ್ ಭಾಷೆಯಾದಂತಹ ಲ್ಯಾಟಿನ್ ಭಾಷೆಯಲ್ಲಿ ಇತಿಹಾಸವನ್ನು ಬರೆದಂತಹ ವ್ಯಕ್ತಿ. ಆದ್ದರಿಂದ ಅನೇಕ ಇತಿಹಾಸಕಾರರು ಮಾರ್ಕಸ್ ಕ್ಯಾಟೋನನ್ನು ಫಾದರ್ ಆಫ್ ರೋಮ್ ಹಿಸ್ಟ್ರಿ ಎಂದು ಕರೆಯುತ್ತಾರೆ. ಈ ಮಾರ್ಕಸ್ ಕ್ಯಾಟೋನ ಪ್ರಸಿದ್ಧ ಕೃತಿ ಮಾರ್ಕಸ್ ಕ್ಯಾಟೋನ್. ಇದು ಇತಿಹಾಸ ಶೈಲಿಗೆ ಒಂದು ನೂತನ ಶೈಲಿಯನ್ನು ಪರಿಚಯಿಸಿಕೊಟ್ಟಂತಹ ಕೃತಿಯಾಗಿದೆ. ಮಾರ್ಕಸ್ ವ್ಯಾರೋ ಈತನು ಕೂಡ ಒಬ್ಬ ಪ್ರಸಿದ್ಧ ರೋಮ್ ಇತಿಹಾಸಕಾರನಾಗಿದ್ದಾನೆ. ಈ ಮಾರ್ಕಸ್ ವ್ಯಾರೋನ ಪ್ರಸಿದ್ಧ ಕೃತಿಗಳು: 1. ಲೈಫ್ ಆಫ್ ದಿ ರೋಮನ್ ಪೀಪಲ್ಸ್, 2. ಆಕ್ಟಿವಿಟೀಸ್, 3. ಕಂಟ್ರಿ ಲೈಫ್, 4. ಇಮೇಜಸ್. ಮಾರ್ಕಸ್ ವ್ಯಾರೋನ ಇಮೇಜಸ್ ಎಂಬ ಕೃತಿಯಲ್ಲಿ ಸುಮಾರು 700 ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಣವನ್ನು ನೀಡಿದ್ದಾನೆ. ಮತ್ತೊಬ್ಬ ಪ್ರಸಿದ್ಧ ರೋಮಿನ ಇತಿಹಾಸಕಾರ ಸಿಸಿರೋ ಕ್ರಿಸ್ತಪೂರ್ವ 50. ರೋಮಿನ ಪ್ರಸಿದ್ಧ ಇತಿಹಾಸಕಾರನಾದಂತಹ ಸಿಸಿರೋನ ಪೂರ್ಣ ಹೆಸರು ಮಾರ್ಕೆಸ್ ಸಿಸಿರೋ. ಈತನ ಪ್ರಸಿದ್ಧ ಕೃತಿಗಳು ಬುಕ್ ಆಫ್ ಆಪರೇಷನ್ ಮತ್ತು ಬುಕ್ ಆಫ್ ಲೆಟರ್ಸ್. ಬುಕ್ ಆಫ್ ಲೆಟರ್ಸ್ ಎಂಬ ಕೃತಿಯು ಕ್ರಿಸ್ತಪೂರ್ವ 1ನೇ ಶತಮಾನದ ನಾಯಕರು ಮತ್ತು ಅವರ ಜೀವನದ ಬಗ್ಗೆ ತಿಳಿಸುವಂತಹ ಕೃತಿಯಾಗಿದೆ. ಈ ಸಿಸಿರೋನು ಜೂಲಿಯಸ್ ಸೀಸರ್ನ ಸಮಕಾಲೀನವನಾಗಿದ್ದು ಸೆನೆಟ್ನಿಂದ ನಿವೃತ್ತಿ ಹೊಂದಿ ಇತಿಹಾಸ ರಚನೆಯಲ್ಲಿ ತೊಡಗಿದ. ಈತನಿಂದ ಪ್ರಭಾವಿತನಾದಂತಹ ಜೂಲಿಯಸ್ ಸೀಸರ್ನು ತನ್ನ ಕೃತಿಯಾದಂತಹ ಅನಾಲಾಜಿಯನ್ನು ಸಿಸಿರೋಗೆ ಅರ್ಪಿಸಿದ್ದಾನೆ. ಜೂಲಿಯಸ್ ಸೀಸರ್ ಕ್ರಿಸ್ತಪೂರ್ವ 100-44. ರೋಮಿನ ಅರಸನಾದಂತಹ ಜೂಲಿಯಸ್ ಸೀಸರ್ನು ತನ್ನ ಸೈನಿಕ ಸಾಧನೆಯನ್ನು ಕಾಮೆಂಟರೀಸ್ ಅನ್ ಗಾಲಿಕ್ ವಾರ್ಸ್ ಎಂಬ ಕೃತಿಯಲ್ಲಿ ವಿವರಿಸಿದ್ದಾನೆ. ಮತ್ತೊಬ್ಬ ರೋಮಿನ ಇತಿಹಾಸಕಾರ ಕ್ರಿಸ್ಪಸ್ ಕ್ರಿಸ್ತಪೂರ್ವ 35. ರೋಮ್ ಸಾಮ್ರಾಜ್ಯದ ನೋಮಿಡಿಯನ್ ಪ್ರಾಂತ್ಯದ ರಾಜ್ಯಪಾಲನಾಗಿದ್ದ ಕ್ರಿಸ್ಪಸನು ಹಿಸ್ಟೋರೀಸ್,
ಕಾಟೆಲೈನ್ಸ್, ಜಗತ್ತಿಯನ್ವಾರ್ ಎಂಬ ಮೊದಲಾದ ಐತಿಹಾಸಿಕ ಕೃತಿಗಳನ್ನು ರಚಿಸಿದ್ದಾನೆ. ಈತನ ಕೃತಿಗಳಲ್ಲಿ ಸೆನೆಟಿನ ಭ್ರಷ್ಟಾಚಾರಗಳು, ಅಧ್ಯಕ್ಷತೆಯ ಸೈನಿಕರು ಹಾಗೂ ಸೈನಿಕರ ಸಾಧನೆಗಳು, ನ್ಯಾಯಾಲಯಗಳ ಭ್ರಷ್ಟಾಚಾರ, ನೈತಿಕ ಅಂಧಪತನವನ್ನು ಕಟುವಾಗಿ ಟೀಕಿಸಿದ್ದಾನೆ. ಲಿವಿ ಕ್ರಿಸ್ತಪೂರ್ವ 59 ಕ್ರಿಸ್ತಶಕ 17. ಲಿವಿಯು ರೋಮಿನ ಪ್ರಸಿದ್ಧ ಇತಿಹಾಸಕಾರನಾಗಿದ್ದು ಈತ ಅಗಸ್ಟಸ್ ಸೀಸರ್ನ ಸಮಕಾಲೀನವನಾಗಿದ್ದಾನೆ. ಈ ಲಿವಿಯು ಸುಮಾರು 142 ಕೈಪಿಡಿಗಳನ್ನು ರಚಿಸಿದ್ದು ಅದರಲ್ಲಿ 6 ಕೈಪಿಡಿಗಳು ಮಾತ್ರ ಇಂದು ಲಭ್ಯವಾಗಿವೆ. ಅವುಗಳಲ್ಲಿ ಸುಮಾರು 700 ವರ್ಷಗಳ ಸಮಗ್ರ ಇತಿಹಾಸವನ್ನು ಸಂಗ್ರಹಿಸಿದ್ದಾನೆ. ಅಲ್ಲದೆ ಅದರಲ್ಲಿ ರಾಜಕೀಯ, ಸಾಮಾಜಿಕ, ಕೌಟುಂಬಿಕ, ನೈತಿಕ, ದೈವಿಕ, ಸಾಂಸ್ಕೃತಿಕ, ಆಚಾರ ವಿಚಾರ ಮೊದಲಾದ ಅಂಶಗಳನ್ನು ವಸ್ತುನಿಷ್ಠವಾಗಿ ರೂಪಿಸಿದ್ದಾನೆ. ಟಾಸಿಟಸ್ ಕ್ರಿಸ್ತಶಕ 120. ಈ ಟಾಸಿಟಸನನ್ನು ರೋಮಿನ ಅತ್ಯಂತ ಪ್ರತಿಭಾವಂತ ಇತಿಹಾಸಕಾರನು ಎಂದು ಹೇಳಲಾಗಿದೆ. ಈತನ ಪ್ರಸಿದ್ಧ ಕೃತಿಗಳು ಆಲನ್ಸ್, ಹಿಸ್ಟೋರಿಯಾ, ಅಗ್ರಿಕೋಲ್, ಆರಿಜನ್ಸ್ ಆಫ್ ಜರ್ಮನ್ಸ್ ಮುಂತಾದವುಗಳು. ಈ ಟಾಸಿಟಸನು ತನ್ನ ಕೃತಿಗಳಲ್ಲಿ ಟೈಬೇರಿಯಸ್, ಕ್ಲಾಡಿಯಸ್, ನೀರೋ ದೊರೆಗಳ ಕಾಲದ ರೋಮನ್ ಜನರ ಸದ್ಗುಣಗಳು ಹಾಗೂ ದುರ್ಗುಣಗಳು ಮತ್ತು ಸಾಮ್ರಾಜ್ಯದಲ್ಲಿನ ದಬ್ಬಾಳಿಕೆಯ ಸಮಗ್ರ ಚಿತ್ರಣವನ್ನು ವಿವರಿಸಿದ್ದಾನೆ. ಪ್ಲೂಕಾರ್ಟ್ ಕ್ರಿಸ್ತಶಕ 126. ಅಥೆನ್ಸಿನ ಮೂಲದವನಾದಂತಹ ಈತ ಪ್ಯಾರಲೈಲ್ ಲೈವ್ಸ್ ಮತ್ತು ಮೊರಾಲಿಯಾ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಈ ಕೃತಿಗಳಲ್ಲಿ ಗ್ರೀಕೋ ರೋಮನರ ದಿಗ್ವಿಜಯ, ಸಾಹಿತ್ಯ, ದಾರ್ಶನಿಕರ ಜೀವನ ಚರಿತ್ರೆಗಳನ್ನು ಹೋಲಿಕೆಗಳೊಂದಿಗೆ ವಿವರಿಸುವ ಪ್ರಯತ್ನ ಮಾಡಿದ್ದಾನೆ.